ನಮಸ್ಕಾರ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಶನಿವಾರದಿಂದ ತಲಪ್ಪಾಡಿಯಲ್ಲಿ ಕೇರಳದಿಂದ ತೆರಳುವವರಿಗೆ ಕೋವಿಡ್ ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯ. ಶುಕ್ರವಾರ ಬೆಳಿಗ್ಗೆ ಪೊಲೀಸರು ವಾಹನಗಳನ್ನು ತಡೆದು ಪ್ರಯಾಣಿಕರ ಸಂಚಾರಕ್ಕೆ ತಡೆ ಉಂಟು ಮಾಡಿದ್ದರಿಂದ ಉಂಟಾಯಿತು ಕೆಲಕಾಲ ಉದ್ವಿಗ್ನ ಸ್ಥಿತಿ. ಶಬರಿಮಲೆ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಮುಚ್ಚುಮರೆ ಇಲ್ಲದೆ ತಮ್ಮ ನಿಲುವು ಪ್ರಕಟಿಸಬೇಕೆಂದ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್. ಮಂಜೇಶ್ವರದಲ್ಲಿ ನಾಮಪತ್ರಿಕೆ ಸಲ್ಲಿಸಿದ ಕೆ ಸುರೇಂದ್ರನ್. ಜಿಲ್ಲೆಯಲ್ಲಿ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿಯಲಾಗಿದೆ ಎಂದ ಎನ್ಡಿಎ ಅಭ್ಯರ್ಥಿ ಕೆ ಶ್ರೀಕಾಂತ್. ನಿಮ್ಮೊಂದಿಗೆ ಯಾವತ್ತೂ ಇದ್ದೇನೆ, ಮುಂದೆಯೂ ಇರುತ್ತೇನೆ ಎಂದು ಭರವಸೆ ವ್ಯಕ್ತಪಡಿಸಿದ ಶ್ರೀಕಾಂತ್. ಉದುಮಾದ ಕುಮಾರಿ ಎಂಬವರ ಹೆಸರಲ್ಲಿ ಹೆಚ್ಚುವರಿ ಮತಗಳು ಇದ್ದ ಹಿನ್ನೆಲೆಯಲ್ಲಿ ಜನವರಿ 20ರಂದು ಪ್ರಕಟಿಸಿದ ಮತದಾರರ ಪಟ್ಟಿಯನ್ನು ಸಮಗ್ರ ಪರಿಶೀಲನೆ ನಡೆಸಲು ಜಿಲ್ಲಾಡಳಿತ ಚಿಂತನೆ. ಕಳೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕುಮಾರಿ 1 ಮತ ಮಾತ್ರ ಚಲಾಯಿಸಿರುವುದಾಗಿ ಪರಿಶೀಲನೆ ವೇಳೆ ದೃಢ. ಕಾಂಜಂಗಾಡಲ್ಲಿ ಜರುಗಿತು ಎನ್ಡಿಎ ಚುನಾವಣಾ ಸಮಾವೇಶ, ಬಿಜೆಪಿ ಪಕ್ಷದ ಹಿರಿಯ ನಾಯಕ ಕೊವ್ವಲ್ ದಾಮೋದರ್ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ತಲಪ್ಪಾಡಿಯಲ್ಲಿ ಶನಿವಾರದಿಂದ ಕೇರಳದಿಂದ ತೆರಳುವವರಿಗೆ ಕೋವಿಡ್ ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಅನ್ನು ಮತ್ತೆ ಕಡ್ಡಾಯಗೊಳಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿರ್ಧರಿಸಿದೆ. ಶುಕ್ರವಾರ ಬೆಳಿಗ್ಗೆ ಗಡಿಭಾಗಕ್ಕೆ ಆಗಮಿಸಿದ್ದ ಪೊಲೀಸರು ವಾಹನಗಳನ್ನು ತಡೆದು ಪ್ರಯಾಣಿಕರ ಸಂಚಾರಕ್ಕೆ ತಡೆ ಉಂಟು ಮಾಡಿದಾಗ ಕೆಲಕಾಲ ಗೊಂದಲ ಉಂಟಾಗಿತ್ತು. ತದನಂತರ ಸ್ಥಳೀಯರ ಹಾಗೂ ಪೊಲೀಸರ ಮಧ್ಯೆ ನಡೆದ ಸಂಧಾನ ಮಾತುಕತೆಯ ಫಲವಾಗಿ ಶನಿವಾರದಿಂದ ಕೋವಿಡ್ ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಅನ್ನು ಕಡ್ಡಾಯಗೊಳಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿರ್ಧರಿಸಿದೆ. ಕೇರಳ ಕರ್ನಾಟಕ ಗಡಿ ಪ್ರದೇಶವಾದ ತಲಪ್ಪಾಡಿಯಲ್ಲಿ ಕೇರಳದಿಂದ ಆಗಮಿಸುವವರಿಗೆ ಮತ್ತೆ ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟ್ ಅನ್ನು ಕಡ್ಡಾಯಗೊಳಿಸಲಾಗಿದೆ. ಶುಕ್ರವಾರ ಬೆಳಿಗ್ಗೆ ಗಡಿಭಾಗಕ್ಕೆ ಆಗಮಿಸಿದ ಪೊಲೀಸರ ಪಡೆ ದಿಢೀರಾಗಿ ವಾಹನಗಳನ್ನು ತಡೆದು ವಿದ್ಯಾರ್ಥಿಗಳನ್ನು ಸಹಿತ ಪ್ರಯಾಣಿಕರನ್ನು ತಡೆಯೊಡ್ಡಿದಾಗ ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನದ ಪರಿಸ್ಥಿತಿ ನಿರ್ಮಾಣವಾಯಿತು. ಗಡಿಯನ್ನು ಮುಚ್ಚಲಾಗಿದೆ ಎಂಬ ಸುದ್ದಿ ಹರಡುತ್ತಿದ್ದಂತೆಯೇ ಜನರು ಗೊಂದಲಕ್ಕೊಳಗಾದರು. ಜಿಲ್ಲಾಡಳಿತದ ತೀರ್ಮಾನದ ವಿರುದ್ಧ ಸಿಡಿದೆದ್ದ ಸ್ಥಳೀಯರು ಹಾಗೂ ಪ್ರಯಾಣಿಕರು ಪ್ರತಿಭಟನೆಗೆ ಸಜ್ಜಾಗುತ್ತಿದ್ದಂತೆಯೇ ಪೊಲೀಸರಿಗೆ ಗೊಂದಲ ಉಂಟಾಯಿತು. ತರುವಾಯ ನಡೆದ ಸಂಧಾನದ ಮಾತುಕತೆಯ ಫಲವಾಗಿ ಶನಿವಾರದಿಂದ ಕರ್ನಾಟಕಕ್ಕೆ ತೆರಳಲು ಕೋವಿಡ್ ನೆಗೆಟಿವ್ ಸರ್ಟಿಫಿಕೇಟನ್ನು ಕಡ್ಡಾಯವಾಗಿ ತರಬೇಕೆಂದು ಪ್ರತಿಯೊಂದು ವಾಹನ ಸವಾರರಿಗೆ ಸೂಚನೆ ನೀಡಲಿಕ್ಕೆ ಆರಂಭಿಸಲಾಯಿತು. ಕಾಸರಗೋಡು ಭಾಗದಿಂದ ದಿನಂಪ್ರತಿ ಸಹಸ್ರಾರು ಮಂದಿ ಮಂಗಳೂರನ್ನು ಅವಲಂಬಿಸುತ್ತಿದ್ದು ಈ ಸಂದರ್ಭದಲ್ಲಿ ಗಡಿ ಮುಚ್ಚಿ ಪ್ರಯಾಣಿಕರಿಗೆ ಕಿರುಕುಳವನ್ನು ಕೊಡಲು ಮುಂದಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವಿರುದ್ಧ ವ್ಯಾಪಕ ಆಕ್ರೋಶ ಇದೀಗ ವ್ಯಕ್ತವಾಗುತ್ತಿದೆ. ಇನ್ನು ಮೊದಲೇ ಅವರ ಚೆಕ್ಕಿಂಗ್ ಕೂಡಾದ ಆಳ್ಕಾರ ಅಂಗಟ್ಟು ಕಡ್ತು ಬಿಡಲಿಲ್ಲ. ಅದುಕೊಂಡು ಇದು ನಾಟಕಾರಕ್ಕೆ ಭಯಂಕರ ಬುದ್ಧಿಮುಟ್ಟಾಗಿರೋ ಸಂಭವ. ಅದೇ ಒರುಪಾಡು ವಿದ್ಯಾರ್ಥಿಗಳು, ಒರುಪಾಡು ಜೋಲಿಗೆ ಹೋಗ್ನ ಆಳ್ಕಾರ, ಒರುಪಾಡು ಹಾಸ್ಪಿಟಲಿಗೆ ಹೋಗ್ನ ಆಳ್ಕಾರ, ಇವರ್ಕೊಕ್ಕೆ ಭಯಂಕರ ಇದು ಬುದ್ಧಿಮುಟ್ಟಾಗಿಲ್ಲ ಸಂಭವ. ಅದೊಂದು ಇದನ್ನು ವೇಂಡಿಟ್ಟು ನಾಟಕಾ ಒಂದಿಚ್ಚು ಕೂಡಿ ಶಬ್ದಿಕ್ಕಣ ಇಲ್ಲ ಗವರ್ಮೆಂಟಿಂಟ್ ಭಾಗತ್ತು ಎಂದೊಂದು ನಡಪಡಿ ಉಂಟಾಗಣ. ಒರುಪಾಡು ತೊಳಿ ತೇಡಿ ಮಂಗಲಾಪುರತ್ತೇಕ್ಕೆ ಹೋಗ್ನ ಆಳ್ಕಾರ, ನಿತ್ಯ ಜೀವಿತ ಕಳಿಕ್ಕುನ್ನ ಒರುಪಾಡು ಆಳ್ಕಾರುಂಟು. ಅವರೊಕ್ಕೆ ಜೀವಿತ ಭಯಂಕರ ಕಷ್ಟಪಾಡಿಲ್ಲ. ಕೊರೋನ ಸಮಯ ಆಯ್ತುಕೊಂಡು ಎಲ್ಲರೂ ಕಷ್ಟದಿಲ್ಲ, ಪಕ್ಷೆ ಇಪ್ಪೋ ತೀರೇ ಕಷ್ಟದಿಲ್ಲ. ಈ ಬಗ್ಗೆ ಮಾತನಾಡಿದ ಎಡರಂಗದ ಅಭ್ಯರ್ಥಿ ವಿವಿ ರಮೇಶ್ ಅವರು, ಬಿಜೆಪಿ ಸರ್ಕಾರಕ್ಕೆ ಜನರ ತೊಂದರೆ ಏನೆಂದು ತಿಳಿದಿಲ್ಲ, ಕೇವಲ ಹಣ ಮಾಡಿ ಕೋಮು ಗಲಭೆ ಎಬ್ಬಿಸುವುದರಲ್ಲಿ ನಿಸ್ಸೀಮರಾಗಿದ್ದಾರೆ, ಪ್ರಯಾಣಿಕರ ಸಂಚಾರಕ್ಕೆ ತಡೆಯೊಡ್ಡುವುದು ಖಂಡನೀಯವೆಂದು ಅಭಿಪ್ರಾಯಪಟ್ಟರು. ಕೇರಳದಲ್ಲಿ ಅತೃಪ್ತಿಗಳು ಬಂದಾಕಿಕೊಂಡು ಕರ್ನಾಟಕವು ಕೇರಳ ತಮ್ಮಿಲ್ಲ ಸೌಹೃದ ಅಂತರೀಕ್ಷ ತಗರ್ಕಾನ್ ವೇಂಡಿಟ್ಟುಳ್ಳ ವಲಿಯ ಶ್ರಮಮಾನ ಬಿಜೆಪಿ ಸರ್ಕಾರ್ ಕರ್ನಾಟಕ ಸರ್ಕಾರ್ ಇಪ್ಪೋ ನಡೆದುಕೊಂಡಿರಿಕ್ಕುನ್ನದು. ಇದಿನೆದಿರಾಯಿಟ್ಟುಳ್ಳ ಶಕ್ತಮಾಯ ಪ್ರತಿಷೇಧಂ ഉയർന്നു വരികും മുഖ്യമന്ത്രിയുമായി ഇതിനകം തന്നെ ബന്ധപ്പെട്ടിട്ടുണ്ട്. സംസ്ഥാന സർക്കാരുമായിട്ട് മുഖ്യമന്ത്രിയുടെ ശ്രദ്ധയിൽ ഈ പ്രശ്നം അടിയന്തരമായി ചെലുത്തിയിട്ടുണ്ട്. അടിയന്തരമായ നടപടി ഉണ്ടാകും എന്നാണ് പ്രതീക്ഷിക്കുന്നത്. ജനങ്ങളെ തമ്മിൽ ഭിന്നിപ്പിക്കാൻ വേണ്ടിയിട്ടുള്ള ഒരു ശ്രമമാണ് ബി ജെ പിയുടെ ഭാഗത്ത് നിന്ന് ഉണ്ടായിക്കൊണ്ടിരിക്കുന്നത്. യു ഡി എഫ് അഭ്യർത്ഥി എ കെ എം അഷ്റഫ് കൂട ഗഡി പ്രദേശത്തെ തെരളി തമ്മ ആക്രോശവനു വ്യക്തപ്പെടുത്തിയിട്ടുണ്ട്. അബ്ദുൾ റഹ്മാൻ ഉദ്യാവര, ന്യൂസ് ബ്യൂറോ, മഞ്ചേശ്വര. ಶಬರಿಮಲೆ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಮುಚ್ಚುಮರೆ ಇಲ್ಲದೆ ತಮ್ಮ ನಿಲುವು ಪ್ರಕಟಿಸಬೇಕೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಒತ್ತಾಯಿಸಿದ್ದಾರೆ. ಅವರು ನಾಮಪತ್ರಿಕೆ ಸಲ್ಲಿಸಿದ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡುತ್ತಿದ್ದರು. ಸ್ವರ್ಣ ಕಳ್ಳ ಕಡತ್ತುಗಾರೆಯು ಡಾಲರ್ ಕಡತ್ತುಗಾರೆಯು ಮಾಫಿಯಾ ಸಂಘಗಳೆಯೂ ಆಫೀಸಿಲಿರುತ್ತಿ ಮುಖ್ಯಮಂತ್ರಿಯ ಆಫೀಸಿಲಿರುತ್ತಿ ಅದೇ ಭರಣ ಮುನ್ನೋಟು ಕೊಂಡು ಹೋಯಪ್ಪೋ ಈ ಶ್ರೀಧರನೆ ಪೋಲುಳ್ಳ ಆಳುಗಳು ನಾಡಿಂದೆ ಪುರೋಗತಿಗೆ ವೇಂಡಿ ಈ ನಾಟಲೇ ಸಾಧಾರಣ ಜನಗಳ ಅಭಿವೃದ್ಧಿಗೆ ವೇಂಡಿ ಪ್ರವರ್ತಿಸಿದ
അതുകൊണ്ടാണ് ഈ ശ്രീധരനെ കാണുമ്പോൾ മുഖ്യമന്ത്രിക്ക് കലി വരുന്നതും കള്ളക്കടത്തുകാരെയും ഡോളർ കടത്തുകാരെയും അഴിമതിക്കാരെയും കാണുമ്പോൾ മുഖ്യമന്ത്രിക്ക് അവരോട് വളരെ അനുഭാവം തോന്നുന്നതും. കേരളത്തിൻ്റെ മുഖ്യമന്ത്രി ഈ തെരഞ്ഞെടുപ്പ് കാലത്ത് ജനങ്ങളെ കബളിപ്പിക്കുന്ന രീതിയിലാണ് പെരുമാറിക്കൊണ്ടിരിക്കുന്നത്. ശബരിമലയുടെ കാര്യത്തിൽ ഇന്നും മുഖ്യമന്ത്രി ഒഴിഞ്ഞു മാറുന്ന സമീപനമാണ് സ്വീകരിച്ചിരിക്കുന്നത്. ശബരിമലയുടെ കാര്യത്തിൽ നേരത്തെയുള്ള നിലപാട് തന്നെയാണ് എന്ന് പാർട്ടി അഖിലേന്ത്യാ ജനറൽ സെക്രട്ടറി പറഞ്ഞിട്ടും ഇന്ന് മുഖ്യമന്ത്രി മാധ്യമങ്ങളെ കാണുമ്പോൾ, പൊതുപരിപാടികളിൽ പങ്കെടുക്കുമ്പോൾ അതിനെക്കുറിച്ച് ഒരു അക്ഷരം ശബ്ദിക്കാൻ തയ്യാറാവുന്നില്ല. ശബരിമലയുടെ കാര്യത്തിൽ മുഖ്യമന്ത്രി ഇന്നും ഒരു അഴകുഴമ്പൻ സമീപനമാണ് സ്വീകരിക്കുന്നത്. ശബരിമല പ്രശ്നത്തിൽ സർക്കാരിൻ്റെ സമീപനം നേരത്തെ ഉള്ളത് തന്നെയാണോ ഇല്ലയോ എന്നെങ്കിലും ജനങ്ങളോട് പറയാൻ മുഖ്യമന്ത്രി സത്യസന്ധത കാണിക്കണം. ಕೇಂದ್ರ ಏಜೆನ್ಸಿಗಳ ವಿರುದ್ಧ ಕೇರಳದಲ್ಲಿ ಪ್ರಕರಣ ದಾಖಲಿಸುವ ಕ್ರಮವನ್ನು ಮುಖ್ಯಮಂತ್ರಿಗಳು ಕೊನೆಗೊಳಿಸುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯ. ಭ್ರಷ್ಟಾಚಾರದ ವಿರುದ್ಧ ತನಿಖೆ ನಡೆಸುವವರ ವಿರುದ್ಧ ರಾಜ್ಯ ಪೊಲೀಸರಿಂದ ಸುಳ್ಳು ಪ್ರಕರಣ ದಾಖಲಿಸುವುದು ಈವರೆಗೆ ಎಲ್ಲೂ ಇಲ್ಲದ ಸಂಗತಿಯಾಗಿದೆ. ದೇಶದ ಇತಿಹಾಸದಲ್ಲಿ ಈವರೆಗೆ ಯಾವುದೇ ಸರ್ಕಾರ ಮಾಡಿರದ ಕ್ರಮ ಇದಾಗಿದೆ. ಮುಖ್ಯಮಂತ್ರಿಗೆ ಸತ್ಯ ಹೊರಗೆ ಬರಬಹುದೆಂಬ ಭಯ. ಮುಖ್ಯಮಂತ್ರಿಗಳು ಕಳ್ಳ ಸಾಗಾಣಿಕೆದಾರರಿಗೆ ನೆರವು ನೀಡಿದ್ದು ಬೆಳಕಿಗೆ ಬರಬಹುದೆಂಬ ಭಯ ಎಂದು ಸುರೇಂದ್ರನ್ ಹೇಳಿದರು. ಸತ್ಯಂ ತಿಳಿಯುವನ್ನುಳ್ಳ ಭಯವಾಣ ಮುಖ್ಯಮಂತ್ರಿಯ ನೈಕನದು. ಸ್ವರ್ಣ ಕಳ್ಳಕಡತ್ತಿಲೂ ಲೈಫ್ ಮಿಷನ್ ತಟ್ಟಿಪ್ಪಿಲೂ ಕಿಫ್ಬಿ ಇಡಪಾಡುಗಳಿಲೂ ಎಲ್ಲಾ ನಡೆದ ಕೋಟಾನುಕೋಟಿ ರೂಪಾಯಿಯ ಅಳಿಮದಿಯೂ ತಟ್ಟಿಪ್ಪೂ ಅನ್ವೇಷಣ ಏಜೆನ್ಸಿಗಳು ಕಂಡೆತ್ತುಮೋ ಎನ್ನುಳ್ಳ ವೇವಲಾದಿಯಾನ ಮುಖ್ಯಮಂತ್ರಿ ಶ್ರೀ ಪಿಣರಾಯಿ ವಿಜಯನುಳ್ಳದು. ಅಳಿಮದಿಕಾರರುಡೆ ಸರ್ಕಾರಾನ ഇവിടെ അധികാരത്തിലിരിക്കുന്നത്. അഴിമതിയാണ് ഈ തെരഞ്ഞെടുപ്പിലെ പ്രധാനപ്പെട്ട ചർച്ചാ വിഷയമായി വരുന്നത്. അതുകൊണ്ടാണ് മുഖ്യമന്ത്രി ഈ തരത്തിലുള്ള പ്രതിരോധങ്ങൾ തീർക്കാൻ ശ്രമിക്കുന്നത്. യു ഡി എഫ് ജനറിഗെ യാതേ പ്രയോജനമില്ലാത്ത വിരോധ പക്ഷദന്താകിതെ എന്ന് സുരേന്ദ്രൻ അഭിപ്രായപ്പെട്ടു. സി പി എമ്മിന്റെ അഴിമതിക്കെതിരായി ശക്തമായ നിലപാട് സ്വീകരിക്കാൻ കോൺഗ്രസിന് ത്രാണിയില്ല എന്നുള്ളതിന്റെ ഏറ്റവും വലിയ തെളിവാണ് ധർമ്മടത്തെ കോൺഗ്രസ് സ്ഥാനാർത്ഥി. ആരാണ് ധർമ്മടത്തെ കോൺഗ്രസ് സ്ഥാനാർത്ഥി? അദ്ദേഹത്തിന്റെ പാരമ്പര്യം എന്താണ്? മുഖ്യമന്ത്രി പിണറായി വിജയനെതിരായിട്ട് ധർമ്മടത്ത് കോൺഗ്രസ് നിർത്തിയിരിക്കുന്നത് ഒരു അപ്രധാന സ്ഥാനാർത്ഥിയാണ്. എന്ത് പ്രതിപക്ഷ ധർമ്മമാണ് കോൺഗ്രസും യു ഡി എഫും കേരളത്തിൽ നിർവഹിക്കുന്നത്? ഈ അഞ്ചു കൊല്ലത്തെ അഴിമതിയും ദുർഭരണവും കള്ളക്കടത്തും അക്രമവും കണ്ട് മടുത്ത ജനങ്ങളുടെ മുമ്പിൽ എന്ത് സന്ദേശമാണ് യു ഡി എഫ് വെക്കാൻ തീരുമാനിച്ചിരിക്കുന്നത്? എന്ത് സന്ദേശമാണ് ജനങ്ങൾക്ക് യു ഡി എഫ് നൽകുന്നത്? ആരാണ് ശ്രീ രമേശ് ചെന്നിത്തല നിങ്ങളുടെ ധർമ്മടത്തെ കോൺഗ്രസ് സ്ഥാനാർത്ഥി? ആരാണ് ശ്രീ ഉമ്മൻചാണ്ടി നിങ്ങളുടെ ധർമ്മടത്തെ കോൺഗ്രസ് സ്ഥാനാർത്ഥി? ഞങ്ങൾ രണ്ട് ദിവസമായിട്ട് ഇത് ചോദിച്ചുകൊണ്ടിരിക്കുകയാണ്. എന്തുകൊണ്ടാണ് ധർമ്മടത്ത് കരുത്തനായ ഒരു സ്ഥാനാർത്ഥിയെ കണ്ടെത്താൻ പോലും കോൺഗ്രസിന് സാധിക്കാത്തത്? അപ്പോൾ പിണറായി വിജയൻ സർക്കാരുമായിട്ട് നിങ്ങൾ ഒത്തുകളിക്കുകയാണോ? പിണറായി വിജയനെ രക്ഷപ്പെടുത്താനാണോ നിങ്ങൾ ശ്രമിക്കുന്നത്? ಇದಕ್ಕೂ ಮೊದಲು ಕೆ ಸುರೇಂದ್ರನ್ ಪಕ್ಷದ ಮಂಡಲ ನಾಯಕರ ಹಾಗೂ ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಾಗಿ ಸಾಗಿ ಡಿಡಿಒ ಕಚೇರಿಗೆ ತೆರಳಿ ನಾಮಪತ್ರಿಕೆ ಸಲ್ಲಿಸಿದರು. ಆಡಳಿತಾಧಿಕಾರಿ ಅನುಪಮ್ ಮುಂದೆ ನಾಮಪತ್ರಿಕೆ ಸಲ್ಲಿಕೆ ಮಾಡಿದರು. ಕರ್ನಾಟಕದಿಂದ ಕಾಸರಗೋಡಿಗೆ ಗಡಿನಾಡು ಜಿಲ್ಲೆ ಎಂಬಾಡಿಯಲ್ಲಿ ಲಭಿಸಲು ಸಾಧ್ಯತೆ ಇದ್ದ ವಿಶೇಷ ಸವಲತ್ತುಗಳನ್ನು ಕಾಸರಗೋಡಿನ ಜನಪ್ರತಿನಿಧಿಗಳು ತರುವಲ್ಲಿ ವಿಫಲಗೊಂಡಿದ್ದಾರೆ. ಜತೆಗೆ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಕಾಸರಗೋಡಲ್ಲಿ ರಾಜಕೀಯ ಕಾರಣಗಳಿಂದ ಸಾಕಾರಗೊಳ್ಳುತ್ತಿಲ್ಲ. ಜಿಲ್ಲೆಯಲ್ಲಿ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿಯಲಾಗಿದೆ ಎಂದು ಎನ್ಡಿಎ ಅಭ್ಯರ್ಥಿ ಬಿಜೆಪಿಯ ಜಿಲ್ಲಾಧ್ಯಕ್ಷರೂ ಆಗಿರುವ ಅಡ್ವೊಕೇಟ್ ಕೆ ಶ್ರೀಕಾಂತ್ ಅಭಿಪ್ರಾಯಪಟ್ಟಿದ್ದಾರೆ. ನಿಮ್ಮೊಂದಿಗೆ ಯಾವತ್ತೂ ಇದ್ದೇನೆ, ಮುಂದೆಯೂ ಇರುತ್ತೇನೆ ಎಂದು ಶ್ರೀಕಾಂತ್ ಭರವಸೆ ವ್ಯಕ್ತಪಡಿಸಿದರು. ಕೆಸಿಎನ್ ನ್ಯೂಸ್ ಜೊತೆ ಮಾತನಾಡುತ್ತಿದ್ದಾಗ ತಮ್ಮ ಮನದಾಳದ ಅನಿಸಿಕೆಯನ್ನು ಸೂಚಿಸಿದ್ದಾರೆ. ಭಾರತೀಯ ಜನತಾ ಪಕ್ಷ ನೇತೃತ್ವದ ಎನ್ ಡಿ ಎ ಅಭ್ಯರ್ಥಿಯಾಗಿ ನಾನು ಕಾಸರಗೋಡು ಮತದಾರ ಕ್ಷೇತ್ರದಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ. ಕಾಸರಗೋಡು ಮತದಾರ ಕ್ಷೇತ್ರದಲ್ಲಿ ತುಂಬ ಹಿಂದುಳಿತ ಪ್ರದೇಶ. ಇಲ್ಲಿ ಒಂದು ಅಭಿವೃದ್ಧಿಗೋಸ್ಕರ ಒಂದು ಬದಲಾವಣೆ ಅಗತ್ಯ ಇದೆ. ಕಳೆದ 40-45 ವರ್ಷದಿಂದ ಮುಸ್ಲಿಂ ಲೀಗ್ ಇಲ್ಲಿ ಈ ಮಂಡಲವನ್ನು ಪ್ರತಿನಿಧೀಕರಿಸ್ತಾ ಇದೆ. ಯಾವುದೇ ಅಭಿವೃದ್ಧಿ ಆಗಲಿಲ್ಲ. ವಿಶೇಷವಾಗಿ ಭಾಷಾ ಅಲ್ಪಸಂಖ್ಯಾತರ ತೊಳಲನ್ನು ಹೇಳತಿರೋದು. ಆದ ಕಾರಣ ಇಲ್ಲಿ ಧಾರಾಳ ನಮಗೆ ಅವಕಾಶ ಇದ್ದು ಅಭಿವೃದ್ಧಿ ತರಲಿಕ್ಕೆ ಬೇಕಾಗಿ ಹತ್ತಿರದ ಕರ್ನಾಟಕದಲ್ಲಿ ಗಡಿನಾಡ ಪ್ರದೇಶ ಎನ್ನುವಂತಹ ಗಡಿನಾಡ ಜಿಲ್ಲೆ ಎನ್ನುವಂತಹ ವಿಶೇಷವಾದಂತಹ ಸವಲತ್ತುಗಳನ್ನು ಕಾಸರಗೋಡಿಗೆ ಪಡೀಲಿಕ್ಕೆ ಸಾಧ್ಯ ಇದೆ. ಆದರೆ ಅದನ್ನು ಪೂರ್ಣವಾಗಿ ಅದನ್ನು ಉಪಯೋಗಿಸಲಿಕ್ಕೆ ನಮ್ಮ ಜನಪ್ರತಿನಿಧಿಗಳೇ ಸಾಧ್ಯ ಆಗಲಿಲ್ಲ. ಕೇಂದ್ರ ಸರ್ಕಾರ ಅಭಿವೃದ್ಧಿಗೋಸ್ಕರ ಧಾರಾಳ ಯೋಜನೆಗಳನ್ನು ಹಾಕ್ತಿದೆ. ಅದಕ್ಕೆ ರಾಜಕೀಯ ಕಾರಣಗಳಿಗೋಸ್ಕರ ಅದನ್ನು ಅನುಷ್ಠಾನಕ್ಕೆ ಇಲ್ಲಿ ತರ್ತಾ ಇಲ್ಲ. ಆದ ಕಾರಣ ಕೇಂದ್ರದ
ಯೋಜನೆಗಳು ಕರ್ನಾಟಕದಲ್ಲಿರುವಂತಹ ಗಡಿನಾಡ ಕನ್ನಡಿಗರಿರುವಂತಹ ವಿಶೇಷ ಸವಲತ್ತುಗಳನ್ನು ಇಲ್ಲಿ ತರಲಿಕ್ಕೆ, ಇಲ್ಲಿ ಆ ಭಾಷಾ ಅಲ್ಪಸಂಖ್ಯಾತರ ಏನೋ ಹಕ್ಕಿದೆಯೋ ಅದನ್ನು ಸಂರಕ್ಷಣೆ ಮಾಡಲು ಮತ್ತು ಊರಿನ ಸರ್ವತೋನ್ಮುಖವಾದಂತಹ ಅಭಿವೃದ್ಧಿಗೆ ಎನ್ ಡಿ ಎಗೆ ಮತ ಹಾಕಬೇಕು. ಇಲ್ಲಿ ಕಳೆದ 10 ವರ್ಷದಿಂದ ಇರುವ ಅದೇ ಎಮ್ ಎಲ್ ಎ ಪುನಃ ಮುಸ್ಲಿಂ ಲೀಗ್ನಿಂದ ಸ್ಪರ್ಧಿಸ್ತಾ ಇದ್ದಾರೆ. ಆದರೆ ಪುನಃ ಒಮ್ಮೆ ಒಂದು ಅವಕಾಶ ಕೊಡುವುದರಿಂದ ವಿಶೇಷವಾಗಿ ಏನು ಅಭಿವೃದ್ಧಿ ಇಲ್ಲಿ ಆಗುವುದಿಲ್ಲ ಅಂತ ಹೇಳಿ ಜನರಿಗೆ ಎಲ್ಲರಿಗೂ ಗೊತ್ತಿದೆ. ಆದ ಕಾರಣ ಇಲ್ಲಿಯ ಅಭಿವೃದ್ಧಿಗೋಸ್ಕರ ಎನ್ ಡಿ ಎ ಅಭ್ಯರ್ಥಿಯಾದಂತಹ ನನಗೆ ನಿಮ್ಮೆಲ್ಲರ ಮತವನ್ನು ಹಾಕಬೇಕು ಅಂತ ಹೇಳಿ, ನನ್ನನ್ನು ಗೆಲ್ಲಿಸಿಕೊಡಬೇಕು ಅಂತ ಹೇಳಿ ವಿನಮ್ರವಾದಂಥ ವಿನಂತಿ. ನಿಮ್ಮೊಂದಿಗೆ ಯಾವತ್ತೂ ಇದ್ದೇನೆ, ನಿಮ್ಮೊಂದಿಗೆ ಮುಂದೆಯೂ ಇರ್ತೇನೆ ಅನ್ನುವಂತಹ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಕಾಸರಗೋಡು ಕ್ಷೇತ್ರದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಬಿಜೆಪಿ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಶುಕ್ರವಾರ ತಮ್ಮ ನಾಮಪತ್ರಿಕೆ ಸಲ್ಲಿಸಿದ್ದಾರೆ. ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಾಗಿ ಆರ್ ಡಿ ಒ ಆಫೀಸ್ಗೆ ತೆರಳಿ ನಾಮಪತ್ರಿಕೆ ಸಲ್ಲಿಸಿದರು. ಕಾಸರಗೋಡು ಕ್ಷೇತ್ರದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಬಿಜೆಪಿಯ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಶುಕ್ರವಾರ ತಮ್ಮ ನಾಮಪತ್ರಿಕೆಯನ್ನು ಸಲ್ಲಿಸಿದ್ದಾರೆ. ಕಾಸರಗೋಡಿನಿಂದ ತಾಯ್ಲಂಗಾಡಿಗೆ ಜಿಲ್ಲಾ ನಾಯಕರ ಹಾಗೂ ಕಾರ್ಯಕರ್ತರ ಸಹಿತ ಮೆರವಣಿಗೆಯಾಗಿ ಸಾಗಿ ಆರ್ ಡಿ ಒ ಕಚೇರಿಗೆ ಅವರು ತಲುಪಿದ್ದಾರೆ. ತದನಂತರ ಆಡಳಿತಾಧಿಕಾರಿ ಪಿ ಶಾಜು ಅವರ ಮುಂದೆ ತಮ್ಮ ನಾಮಪತ್ರಿಕೆಯನ್ನು ಸಲ್ಲಿಕೆ ಮಾಡಿದರು. ಮೆರವಣಿಗೆಯಲ್ಲಿ ಸುರೇಶ್ ಕುಮಾರ್ ಶೆಟ್ಟಿ, ಸುಧಾಮ ಗೋಸಾಡ ಸಹಿತ ಹಲವಾರು ಮಂದಿ ಜಿಲ್ಲಾ ನಾಯಕರು ಹಾಗೂ ಕಾರ್ಯಕರ್ತರು ಭಾಗಿಯಾದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಉದುಮಾದ ಕುಮಾರಿ ಎಂಬುವರ ಹೆಸರಲ್ಲಿ ಒಂದಕ್ಕಿಂತ ಹೆಚ್ಚು ಮತಗಳು ಇದ್ದ ಹಿನ್ನೆಲೆಯಲ್ಲಿ ಜನವರಿ 20ರಂದು ಪ್ರಕಟಿಸಿದ ಮತದಾರರ ಪಟ್ಟಿಯನ್ನು ಸಮಗ್ರ ಪರಿಶೀಲನೆ ನಡೆಸಲು ಜಿಲ್ಲಾಡಳಿತ ಚಿಂತನೆ ನಡೆಸಿದೆ. ಆದರೆ ಕಳೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕುಮಾರಿ 1 ಮತ ಮಾತ್ರ ಚಲಾಯಿಸಿರುವುದಾಗಿ ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಉದುಮಾದ ಕುಮಾರಿ ಎಂಬುವರ ಹೆಸರಲ್ಲಿ 5 ಮತಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ಜನವರಿ 20ರಂದು ಪ್ರಕಟಿಸಲಾಗಿದ್ದ ಮತದಾರರ ಪಟ್ಟಿಯನ್ನು ಸಮಗ್ರ ಪರಿಶೀಲನೆಗೆ ಒಳಪಡಿಸಲಾಗುವುದು. ಪಟ್ಟಿಯಲ್ಲಿ ಇಲ್ಲದವರು, ಮೃತರಾದವರು, ಸ್ಥಳಾಂತರವಾದವರು ಎಲ್ಲರ ಮಾಹಿತಿಯನ್ನು ಸಿದ್ಧಪಡಿಸಿ ನೀಡಲು ಬಿಎಲ್ಒಗೆ ಸೂಚನೆ ನೀಡಲಾಗಿದೆ. ಈ ಪ್ರಯುಕ್ತ ಮತದಾನದ ಹಿಂದಿನ ದಿನ ಪ್ರಿಸೈಡಿಂಗ್ ಆಫೀಸರ್ಗೆ ನೀಡುವ ಮತದಾರರ ಪಟ್ಟಿಯಲ್ಲಿ ಆವರ್ತನ ಮತವಿರುವ ಮತದಾರರನ್ನು ಪ್ರತ್ಯೇಕವಾಗಿ ಗುರುತಿಸಿ ನೀಡಲಿರುವ ಕ್ರಮವನ್ನು ಜಿಲ್ಲಾಡಳಿತ ನಡೆಸುತ್ತಿದೆ. ಇದು ಚುನಾವಣಾ ಪ್ರಕ್ರಿಯೆಯ ಒಂದು ಭಾಗ, ಇದು ಸಾಧಾರಣ ರೀತಿಯಾಗಿದೆ ಎಂದು ಚುನಾವಣೆಗೆ ಸಂಬಂಧಿಸಿ ಅಧಿಕಾರಿಗಳ ಮಾತು. ಇದೇ ವೇಳೆ ಪೆರಿಯಾ ಪಂಚಾಯತ್ನ 164ನೇ ಸಂಖ್ಯೆಯ ಬೂತಿನ ಮತದಾರರಾಗಿರುವ ಕುಮಾರಿ ಕಳೆದ ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆಯಲ್ಲಿ 1 ಮತ ಮಾತ್ರ ಚಲಾಯಿಸಿದ್ದಾಗಿ ತಪಾಸಣೆ ವೇಳೆ ತಿಳಿದು ಬಂದಿದೆ. 1 ಚುನಾವಣಾ ಗುರುತಿನ ಚೀಟಿ ಮಾತ್ರ ಅವರ ಕೈವಶವಿದ್ದು ಬಾಕಿ ಇರುವುದನ್ನು ಬಿಎಲ್ಒಗೆ ಮರಳಿ ನೀಡಿದ್ದು ಅದನ್ನು ನಾಶಗೊಳಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಾಸರಗೋಡು ಕ್ಷೇತ್ರದಿಂದ ಎಲ್ಡಿಎಫ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಎಂ ಎ ಲತೀಫ್ ಅವರು ಕಳೆದ ದಿನ ತಮ್ಮ ನಾಮಪತ್ರಿಕೆಯನ್ನು ಸಲ್ಲಿಸಿದ್ದಾರೆ. ಕಾರ್ಯಕರ್ತರೊಂದಿಗೆ ಮೆರವಣಿಗೆಯಾಗಿ ಆಗಮಿಸಿ ಆರ್ ಡಿ ಒ ಪಿ ಶಾಜು ಅವರ ಮುಂದೆ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ತಾಯ್ಲಂಗಾಡಿಯ ಕ್ಲಾಕ್ ಟವರ್ ಸಮೀಪದಿಂದ ಮೆರವಣಿಗೆಯಾಗಿ ಆಗಮಿಸಿ ಆರ್ ಡಿ ಒ ಪಿ ಶಾಜು ಅವರ ಮುಂದೆ ಎಂ ಎ ಲತೀಫ್ ನಾಮಪತ್ರಿಕೆ ಸಲ್ಲಿಸಿದ್ದಾರೆ. ಕೆ ಮೊಹಮ್ಮದ್ ಹನೀಫ್, ಎಂ ಅನಂತ ನಂಬಿಯಾರ್ ಇವರಿಗೆ ಸಾಥ್ ನೀಡಿದರು. ಅಸಿಸ್ ಕಡಪುರ, ಟಿ ಕೃಷ್ಣ, ಬಿಜು ಉನ್ನಿತಾನ್, ಅಬ್ದುಲ್ ರೆಹಮಾನ್ ಬಾಂಗೋಡ್, ದಾಮೋದರ ಬೆಳ್ಳಿಗೆ, ಮೊಯ್ದೀನ್ ಕುಂಜಿ ಕಳ್ನಾಡ್, ರಫೀಕ್ ಕುನಿಲ್, ಸಿ ಕೆ ಅಬ್ದುಲ್ ರೆಹಮಾನ್ ಮೊದಲಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲ ಬಾರಿ ಯು ಡಿ ಎಫ್ ಗೆಲ್ಲುವ ಭದ್ರಕೋಟೆಯಾಗಿರುವ ಕಾಸರಗೋಡು ಕ್ಷೇತ್ರದಿಂದ ಈ ಬಾರಿ ಯು ಡಿ ಎಫ್ ಅಭ್ಯರ್ಥಿಯಾಗಿ ಹಾಲಿ ಶಾಸಕ ಎನ್ ಎನ್ ಎಲಿಕುನ್ನು 3ನೇ ಬಾರಿ ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಪಕ್ಷದಿಂದ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವ ಅಡ್ವೊಕೇಟ್ ಕೆ ಶ್ರೀಕಾಂತ್ ಕಣಕ್ಕಿಳಿದಿದ್ದಾರೆ. ಪ್ರತಿ ಬಾರಿ ಚುನಾವಣೆಯಲ್ಲಿ ಯು ಡಿ ಎಫ್ ಹಾಗೂ ಬಿಜೆಪಿಯ ಹಿಂದೆ 3ನೇ ಸ್ಥಾನದಲ್ಲಿ ಇರುವ ಎಲ್ ಡಿ ಎಫ್ ಈ ಬಾರಿ ಎಂ ಎ ಲತೀಫ್ ಅವರ ಮೂಲಕ ಭಾರೀ ಮುನ್ನಡೆ ಗಳಿಸಲು ಲೆಕ್ಕಾಚಾರ ಇಟ್ಟುಕೊಂಡಿದೆ. ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿರಿಸಿ ಇದೀಗ ಎಡರಂಗವು ಬಿರುಸಿನಿಂದ ಪ್ರಚಾರ ಕಾರ್ಯವನ್ನು ಸಹ ಮುಂದುವರಿಸುತ್ತಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಎನ್ ಡಿ ಎ ಕಾಞ್ಞಂಗಾಡ್ ಮಂಡಲ ಸಮಾವೇಶ ಜರುಗಿತು. ವ್ಯಾಪಾರ ಭವನದಲ್ಲಿ ನಡೆದ ಚುನಾವಣಾ ಸಮಾವೇಶವನ್ನು ಬಿಜೆಪಿ ಪಕ್ಷದ ಹಿರಿಯ ನಾಯಕ ಕೋವಿಲ್ ದಾಮೋದರ್ ಉದ್ಘಾಟಿಸಿದರು.
ಏಪ್ರಿಲ್ 6ರಂದು ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಸನಂಗಾಡ್ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಎಂ ಬಲರಾಜ್ ಅವರ ಗೆಲುವಿಗೆ ರೂಪುರೇಷೆ ಸಿದ್ಧಪಡಿಸುವ ಸಲುವಾಗಿ ಕಾಸನಂಗಾಡಿನ ವ್ಯಾಪಾರ ಭವನದ ಸಭಾಂಗಣದಲ್ಲಿ ಎನ್ಡಿಎ ಕಾಸನಂಗಾಡ್ ಮಂಡಲ ಸಮಾವೇಶ ಜರುಗಿತು. ಪಕ್ಷದ ಹಿರಿಯ ನಾಯಕ ರಾಜ್ಯ ಕೌನ್ಸಿಲ್ ಸದಸ್ಯರು ಆಗಿರುವ ಕೋವಲ್ ದಾಮೋದರ್ ಸಮಾವೇಶವನ್ನು ಉದ್ಘಾಟಿಸಿ ಮಾತನಾಡಿದರು. അപ്പോൾ നമ്മുടെ സമയം വളരെ കുറവുണ്ട്. നമ്മൾ ഈ തെരഞ്ഞെടുപ്പിൽ വൻ വിജയം നേടണമെന്നാണ് നമ്മുടെ പാർട്ടിയുടെ സംസ്ഥാനം ആഗ്രഹിക്കുന്നത്. നമ്മുടെ നിയോജക മണ്ഡലത്തെ കുറിച്ച് നിങ്ങൾക്ക് അറിയാം. നിയോജക മണ്ഡലം കാസർഗോഡ് ജില്ലയിൽ 5 മണ്ഡലങ്ങളിൽ 2nd സ്ഥാനത്ത് നിൽക്കുന്ന മണ്ഡലമാണ് ഉമ്മിഞ്ഞി കാഞ്ഞങ്ങാട്. A+ മണ്ഡലം കാസർഗോഡ് മഞ്ചേശ്വരം കഴിഞ്ഞാൽ 2nd വരുന്നത് മഞ്ചേശ്വരം കാഞ്ഞങ്ങാടാണ്. നമ്മുടെ സംബന്ധിച്ച് 10-25,000 വോട്ട് നമുക്ക് നേടാൻ കഴിഞ്ഞിട്ടുണ്ട്. രണ്ട് മുന്നോട്ടോടെ ഐറ്റി ചെയ്താൽ നമുക്ക് ഈ തവണ നല്ല മുന്നേറ്റം നടത്താൻ വേണ്ടി കഴിയും. ಎನ್ಡಿಎ ಕಾಸನಂಗಾಡ್ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷ ಬಿಜೆಪಿ ಮಂಡಲಾಧ್ಯಕ್ಷರು ಆಗಿರುವ ಎನ್ ಮಧು ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಸಮಿತಿ ಸದಸ್ಯ ಎ ಕೃಷ್ಣ, ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ವಿ ಕುಂಜಿಕಣ್ಣ, ಬಿಜೆಪಿ ಜಿಲ್ಲಾ ಸೆಲ್ ಕೋಆರ್ಡಿನೇಟರ್ ಎಂ ಬಾಬುರಾಜ್, ಕಾಸನಂಗಾಡ್ ಕ್ಷೇತ್ರದ ಅಭ್ಯರ್ಥಿ ಎಂ ಬಲರಾಜ್, ಜಿಲ್ಲಾ ಕಾರ್ಯದರ್ಶಿ ಶೋಭನಾ ಎಚ್ಚಿಕಾನ, ಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ಕೆ ಪ್ರೇಮರಾಜ್ ಕಾಲಿಕಡವು, ಅಲ್ಪಸಂಖ್ಯಾತ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಯ್ ಜೋಸೆಫ್ ಮೊದಲಾದವರು ಮಾತನಾಡಿದರು. ಬಿಜೆಪಿ ಕಾಸನಂಗಾಡ್ ಮಂಡಲ ಕಾರ್ಯದರ್ಶಿ ಪ್ರಶಾಂತ್ ಸ್ವಾಗತ ಕಾರ್ಯ ನಿರ್ವಹಿಸಿದರೆ ಚುನಾವಣಾ ಸಮಿತಿಯ ಅಧ್ಯಕ್ಷ ಅಡ್ವೊಕೇಟ್ ಕೆ ರಾಜಗೋಪಾಲ್ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಆಲ್ ಕೇರಳ ಟೈಲರ್ಸ್ ಅಸೋಸಿಯೇಷನ್ ಕಾಸನಂಗಾಡ್ ವಲಯ ಸಮ್ಮೇಳನ ಜರುಗಿತು. ಸಮಿತಿ ಜಿಲ್ಲಾಧ್ಯಕ್ಷ ಕುಂಜಂಬು ಸಮ್ಮೇಳನವನ್ನು ಉದ್ಘಾಟಿಸಿದರು. ಆಲ್ ಕೇರಳ ಟೈಲರ್ಸ್ ಅಸೋಸಿಯೇಷನ್ ವಲಯ ಸಮ್ಮೇಳನ ಕಾಸನಂಗಾಡಲ್ಲಿ ಜರುಗಿತು. ಸಾರ್ವಜನಿಕರ ಹಿತಕ್ಕಾಗಿ ಮೆಮೋ ಟ್ರೈನನ್ನು ಮಂಗಳೂರಿನ ತನಕ ವಿಸ್ತರಿಸಬೇಕು. ತಿಂಗಳುಗಳ ಕಾಲ ನಡೆಯುತ್ತಿರುವಂತಹ ರೈತರ ಹೋರಾಟವನ್ನು ಸಂಧಾನ ಮಾತುಕತೆಯ ಮೂಲಕ ಬಗೆಹರಿಸಬೇಕು. ತೈಲೋತ್ಪನ್ನಗಳನ್ನು GST ವ್ಯಾಪ್ತಿಯಲ್ಲಿ ಅಳವಡಿಸಿ ದರ ನಿರ್ಣಯವನ್ನು ಸರ್ಕಾರ ಮರಳಿ ತೆಗೆದುಕೊಳ್ಳಬೇಕು ಮೊದಲಾದ ಬೇಡಿಕೆಗಳನ್ನು ಸಮ್ಮೇಳನದಲ್ಲಿ ಮುಂದಿರಿಸಲಾಯಿತು. ಸಮಿತಿ ಜಿಲ್ಲಾಧ್ಯಕ್ಷ ಕೆ ಕುಂಜಂಬು ಉದ್ಘಾಟನಾ ಕಾರ್ಯ ನಿರ್ವಹಿಸಿ ಮಾತನಾಡಿದರು. അധികാരത്തിൽ വന്ന തൊട്ട മാസം തന്നെ ആ 1.5 വർഷത്തെ കുടിശ്ശിക പലിശ മുഴുവനും വിതരണം ചെയ്ത് മാത്രമല്ല നമ്മളെല്ലാവരും പത്രത്തിൽ കണ്ടിട്ടാവും ഈ 100 നോട്ടിങ്ങനെ വിസറി പോലെ പിടിച്ച് ആ പല്ലിനകത്ത് ആ മോണ കാണിച്ച് സന്തോഷം പങ്കിടുന്ന അച്ഛനമ്മമാരും വയസ്സായ ഭാര്യാഭർത്താക്കന്മാരും അച്ഛനമ്മമാരൊക്കെ നമുക്ക് കാണാൻ പറ്റും. എന്നാൽ അതിനുശേഷം അത് പിന്നീട് ഒരൊറ്റ അടിക്ക് 1,000 രൂപയാക്കി മാറ്റി, പിന്നീട് 1,200 ആക്കി മാറ്റി, 1,400 ആയി, 1,500 ആയി, ಕೆ ಶಶಿಧರ್ ಅಧ್ಯಕ್ಷತೆ ವಹಿಸಿದರು. ಯೂನಿಯನ್ ನಡೆಸುವ ಚಾರಿಟೇಬಲ್ ಟ್ರಸ್ಟ್ನಿಂದ ಇರುವ ಚಿಕಿತ್ಸಾ ನೆರವನ್ನು ಸಭೆಯಲ್ಲಿ ವಿತರಿಸಲಾಯಿತು. ಜಿಲ್ಲಾ ಕಾರ್ಯದರ್ಶಿ ಟಿವಿ ರಾಮಚಂದ್ರ, ಕುಂಜಿರಾಮ, ಶೈಲಜಾ, ವಿಎಂ ಬಾಲಕೃಷ್ಣ, ಕೆ ಇಂದಿರಾ, ಲತಾ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶನಿವಾರದಿಂದ ತಲಪ್ಪಾಡಿಯಲ್ಲಿ ಕೇರಳದಿಂದ ತೆರಳುವವರಿಗೆ ಕೋವಿಡ್ ನೆಗೆಟಿವ್ ಟೆಸ್ಟ್ ರಿಪೋರ್ಟ್ ಕಡ್ಡಾಯ. ಶುಕ್ರವಾರ ಬೆಳಿಗ್ಗೆ ಪೊಲೀಸರು ವಾಹನಗಳನ್ನು ತಡೆದು ಪ್ರಯಾಣಿಕರ ಸಂಚಾರಕ್ಕೆ ತಡೆ ಉಂಟು ಮಾಡಿದ್ದರಿಂದ ಉಂಟಾಯಿತು ಕೆಲಕಾಲ ಉದ್ವಿಗ್ನ ಸ್ಥಿತಿ. ಶಬರಿಮಲೆ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಮುಚ್ಚುಮರೆ ಇಲ್ಲದೆ ತಮ್ಮ ನಿಲುವು ಪ್ರಕಟಿಸಬೇಕೆಂದ ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್. ಮಂಜೇಶ್ವರದಲ್ಲಿ ನಾಮಪತ್ರಿಕೆ ಸಲ್ಲಿಸಿದ ಕೆ ಸುರೇಂದ್ರನ್. ಜಿಲ್ಲೆಯಲ್ಲಿ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿಯಲಾಗಿದೆ ಎಂದ ಎನ್ಡಿಎ ಅಭ್ಯರ್ಥಿ ಕೆ ಶ್ರೀಕಾಂತ್. ನಿಮ್ಮೊಂದಿಗೆ ಯಾವತ್ತೂ ಇದ್ದೇನೆ, ಮುಂದೆಯೂ ಇರುತ್ತೇನೆ ಎಂದು ಭರವಸೆ ವ್ಯಕ್ತಪಡಿಸಿದ ಶ್ರೀಕಾಂತ್. ಉದುಮಾದ ಕುಮಾರಿ ಎಂಬವರ ಹೆಸರಲ್ಲಿ ಹೆಚ್ಚುವರಿ ಮತಗಳು ಇದ್ದ ಹಿನ್ನೆಲೆಯಲ್ಲಿ ಜನವರಿ 20ರಂದು ಪ್ರಕಟಿಸಿದ ಮತದಾರರ ಪಟ್ಟಿಯನ್ನು ಸಮಗ್ರ ಪರಿಶೀಲನೆ ನಡೆಸಲು ಜಿಲ್ಲಾಡಳಿತ ಚಿಂತನೆ. ಕಳೆದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಕುಮಾರಿ 1 ಮತ ಮಾತ್ರ ಚಲಾಯಿಸಿರುವುದಾಗಿ ಪರಿಶೀಲನೆ ವೇಳೆ ದೃಢ. ಕಾಸನಂಗಾಡಲ್ಲಿ ಜರುಗಿತು ಎನ್ಡಿಎ ಚುನಾವಣಾ ಸಮಾವೇಶ. ಬಿಜೆಪಿ ಪಕ್ಷದ ಹಿರಿಯ ನಾಯಕ ಕೋವಲ್ ದಾಮೋದರ್ ಉದ್ಘಾಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.